ಕೈಂಡ್ ಕಾರ್ಕಳ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ದಿ ಜೋಶ್ ಎ ಏವತನ್ ಟಾಕ್ ವಿತ್ ವೆಟನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಜೋಶ್ ಟಾಕ್ ನೀಡಲಿರುವವರು ವೆಟನ್ ಹವಾಲ್ದಾರ್ ಜಿನಚಂದ್ರರಾಜ್ ಇವರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತಿಸುತ್ತೇನೆ. ಶ್ರೀಯುತರು 1986 ಸತತ 26 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕೋರ್ ಆಫ್ ಇಎಂಐಯಲ್ಲಿ ಆಟೋಮೊಬೈಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದು, ಪ್ರಸ್ತುತ ಇವರು ಹನುಮಾನ್ ಇಂಡಸ್ಟ್ರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ನಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮಸ್ತೆ ಸರ್. ಸರ್, ನಿಮ್ಮ ಸುದೀರ್ಘ 26 ವರ್ಷಗಳ ಸೇನಾ ಜೀವನದಲ್ಲಿ ನೀವು ಹಲವಾರು ಮಜಲುಗಳ ಸ್ತರಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದಾ ಸರ್? ನಾನು 26 ವರ್ಷ ಆರ್ಮಿ ಕೋರ್ ಆಫ್ ಇಎಂಎಲ್ಲಿ ಆಟೋಮೊಬೈಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದೇನೆ. ನಾನು ಪ್ರಸ್ತುತ ಹಾಸನದಿಂದ ಸೆಲೆಕ್ಷನ್ ಆಗಿ ಕೋರ್ ಆಫ್ ಇಎಂಎಲ್ಲಿ ಆಟೋಮೊಬೈಲ್ ವೆಹಿಕಲ್ ಮೆಕ್ಯಾನಿಕ್ ಆಗಿ ಸೇನೆಗೆ ಸೇರ್ಪಡೆಗೊಂಡೆ. 1986 ನಮಗೆ ಭೂಪಾಲ್ ಟ್ರೈನಿಂಗ್ 3ME ಸೆಂಟರ್ ಭೂಪಾಲ್ನಲ್ಲಿ ನಮಗೆ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆದಮೇಲೆ ನಮ್ಮದು ಫಸ್ಟ್ ಪೋಸ್ಟಿಂಗ್ ದೆಹರಾದೂನ್ ಟ್ರಾನ್ಸ್ಫರ್ ಆಯಿತು. ಅಂದರೆ ಕೋರ್ ಆಫ್ ಇಎಂಇಯಲ್ಲಿ ನಾವು ಆಟೋಮೊಬೈಲ್ ಸೇನೆಯಲ್ಲಿ ಇರುವಂತಹ ವೆಹಿಕಲ್ಸ್ಗಳ ಯಾವುದ್ಯಾವುದು ವೆಹಿಕಲ್ಸ್ ಅಂದರೆ ಬೇರೆ ಬೇರೆ ಇದೆ, ವೆಹಿಕಲ್ಸ್ಗಳ ರಿಪೇರಿ ಹಾಗೂ ಟ್ಯಾಂಕರ್ಗಳನ್ನು ತಗೊಂಡೋಗುವಂಥ ಟ್ಯಾಂಕರ್ಸ್ ವೆಹಿಕಲ್ಸ್ ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ನಾವು ಸೇನೆಯಲ್ಲಿ ಕೋರ್ ಆಫ್ ಇಎಂಇಯಲ್ಲಿ ಸಪೋರ್ಟಿಂಗ್ ಯೂನಿಟ್ ಆಗಿ ಕೆಲಸ ಮಾಡ್ತೀವಿ. ಸರ್, ನಿಮಗೆ ಎಲ್ಲೆಲ್ಲೆಲ್ಲ ಪೋಸ್ಟಿಂಗ್ ಆಗಿದೆ ಸರ್? 26 ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸಿದ್ರಿ ಅಂತ ಹೇಳಿದ್ರಿ. ಹೌದು, ನಮಗೆ ನಾರ್ಮಲ್ ನಾವು ಎಲ್ಲ ಕಡೆ ವರ್ಕ್ ಮಾಡುವಾಗ ಹೇಗೆ ಹೇಳಿದ್ರೆ ಒಂದೇ ಕಡೆ ನಮಗೆ ವರ್ಕ್ ಇರ್ತದೆ, ಆದರೆ ಸೇನೆಯಲ್ಲಿ ಹಾಗಲ್ಲ ಸರ್. ವರ್ಷ ವರ್ಷಕ್ಕೆ ಅಂದರೆ ಅಲ್ಲಿ ಬರುವಂಥ ನಮಗೆ ಆರ್ಡರ್ಗಳ ಮೇಲೆ ನಾವು ವರ್ಕ್ ಮಾಡಬೇಕಾಗ್ತದೆ ಸರ್. ಹಾಗಾಗಿ ನೀವು 26 ವರ್ಷಗಳ ಕಾಲ ಎಲ್ಲೆಲ್ಲಿ ನೀವು ಪೋಸ್ಟಿಂಗಲ್ಲೆಲ್ಲ ವರ್ಕ್ ಮಾಡಿದ್ದೀರಿ ಸರ್? ನಂದು 1988 ಟ್ರೈನಿಂಗ್ ಮುಗಿಸಿದ ನಂತರ ನಾನು ಫಸ್ಟ್ ಪೋಸ್ಟಿಂಗ್ ನಂದು ದೆಹರಾದೂನ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಸತತ 3 ವರ್ಷದ ಸೇವೆ ಸಲ್ಲಿಸಿ ಅಲ್ಲಿಂದ ನನ್ನ ಸೆಕೆಂಡ್ ಪೋಸ್ಟಿಂಗ್ ಸಿಯಾಚಿನ್ ಗ್ಲೇಸಿಯರ್ ಅಂದರೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಸಿಯಾಚಿನ್ ಗ್ಲೇಸಿಯರ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ 2 ವರ್ಷದ ಸೇವೆ ಸಲ್ಲಿಸಿ ಅಲ್ಲಿಂದ ನೆಕ್ಸ್ಟ್ ಬಿನಾಗುಡಿ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಂದು ಸ್ಟೇಷನ್ ವರ್ಕ್ಶಾಪ್ ಬೆಳಗಾಂ ಕರ್ನಾಟಕದಲ್ಲಿದೆ, ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಸೇಮ್ ಲೊಕೇಶನ್ ಶ್ರೀಗಂಗಾನಗರ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಮತ್ತೆ ಸೆಂಟರ್ ಇಎಂಇ ಸೆಂಟರ್ ಇದೆ ನಮ್ಮದಲ್ಲಿ, ಸಿಕಂದ್ರಾಬಾದ್ಗೆ ನಂದು ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಮತ್ತೆ ಕೇರಳದ ತ್ರಿವೆಂಡ್ರಮ್ಗೆ ಟ್ರಾನ್ಸ್ಫರ್ ಆಯಿತು. ಅಂದರೆ ನಮ್ದು ಏನಂದರೆ ಪ್ರತಿ 3 ವರ್ಷಕ್ಕೊಂದ್ಸರಿ ನಮ್ದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದರೆ ಬೇರೆ ಬೇರೆ ರೆಜಿಮೆಂಟ್ಗಳ ಜೊತೆ ನಾವು ಹೋಗ್ತೇವೆ. ಲಾಸ್ಟ್ ನಂದು ಪೋಸ್ಟಿಂಗ್ ಆಗಿದ್ದು ಪಂಜಾಬಿನ ಪಟಿಯಾಲದಲ್ಲಿ ಆರ್ಮಡಿ ಇಂಜಿನಿಯರ್ ಜೊತೆ ನಾವು ಕೆಲಸ ಮಾಡಿ ಅಲ್ಲಿಂದ ರಿಟೈರ್ಮೆಂಟ್ ಆಗಿದ್ದು. ಓಕೆ ಸರ್, ನೀವು ಹೇಳಿದ್ರಿ ಸರ್ ಕೋರ್ ಆಫ್ ಇಎಂಇ ಅಂತ. ಕೋರ್ ಆಫ್ ಇಎಂಇ ಅದು ನಮ್ಮ ಭೂಸೇನೆಯಲ್ಲಿ ಆಗಲಿ ನಮ್ಮ ಸೇನಾ ನೆಲೆಯಲ್ಲಿ ಅದು ಹೇಗೆ ವರ್ಕ್ ಆಗ್ತದೆ ಸರ್? ಅದರ ಮಹತ್ವವೇನು, ಅದರ ಕಾರ್ಯಶೈಲಿ ಹೇಗೆ ಸರ್? ಸೇನೆಯಲ್ಲಿ ಕೋರ್ ಆಫ್ ಇಎಂಇ ಏನು ಕೆಲಸ ಮಾಡ್ತಾ ಅಂದರೆ, ಈಗ ಇನ್ಫೆಂಟ್ರಿ ಯೂನಿಟ್ಸ್ಗಳಲ್ಲಿ ವೆಹಿಕಲ್ಸ್ ಇರುತ್ತೆ, ಈ ಟ್ಯಾಂಕ್ ತಗೊಂಡೋಗೋ ವೆಹಿಕಲ್ಸು ಅಥವಾ ಜನರನ್ನು ಈಗ ವಾರ್ ಫೀಲ್ಡ್ಗೆ ವಾರ್ ಏನಾದ್ರು ಟ್ರೈನಿಂಗ್ ಏನಾದ್ರು ಆಗುತ್ತೆ ಅಂದರೆ ವಾರ್ ಫೀಲ್ಡ್ಗೆ ತಗೊಂಡೋಗಲಿಕ್ಕೆ ಜನಗಳಿಗೆ ವೆಹಿಕಲ್ಸ್ ಬೇಕು. ಆ ವೆಹಿಕಲ್ಸು ಎಟ್ ಎ ಟೈಮ್ ಎನಿ ಟೈಮ್ ಅಂದರೆ ಈ ಟ್ಯಾಂಕರ್ಗಳನ್ನು ಕೂಡ ತಗೊಂಡೋಗ್ಲಿಕ್ಕೆ ಅಂದರೆ ವೆಹಿಕಲ್ಸನ್ನು ಆ ತಗೊಂಡೋಗೋ ವೆಹಿಕಲ್ಸ್ ಎಟ್ ಎ ಟೈಮ್ ರೆಡಿ ಇರಬೇಕು. ರೆಡಿ ಇರಬೇಕಂದ್ರೆ ಅದನ್ನು ರೀಚೆಕಪ್ ಮಾಡಿ ಸರ್ವಿಸಿಂಗ್ ಮಾಡಿ ಟ್ರೈನಿಂಗ್ ಅದನ್ನು ಫಿಟ್ ಫಾರ್ ಆಗಿ ನಾವು ಇಡಬೇಕಾಗುತ್ತೆ. ಅದು ಕೋರ್ ಆಫ್ ಇಎಂಇಯ ಆಟೋಮೊಬೈಲ್ ಅಂದರೆ ಅದು ಆಟೋಮೊಬೈಲ್ ಅದ್ರ ಕೋರ್ ಆಫ್ ಇಎಂಇಯಲ್ಲೂ ಬೇರೆ ಬೇರೆ ಸೆಕ್ಷನ್ ಇದೆ. ಈ ಗನ್ ಸೆಕ್ಷನ್ ಅಂತ ಇರುತ್ತೆ, ಗನ್ನನ್ನು ರಿಪೇರ್ ಮಾಡೋರು ಗನ್ ಫಿಟರ್ ಅಂತ ಬರ್ತಾರೆ ನಮ್ಮ ಹತ್ರ. ಮತ್ತು ವೆಹಿಕಲ್ಸ್ ರಿಪೇರ್ ಮಾಡೋರು ಖಾಲಿ ವೆಹಿಕಲ್ ಮೆಕ್ಯಾನಿಕ್ ಅಂತ ಬರ್ತಾರೆ. ಮತ್ತು ಈ ನಾವು ಸೆಲ್ಫ್ ವೆಪನ್ ಯೂಸ್ ಮಾಡ್ತೇವೆ, ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಸೆಲ್ಫ್ ವೆಪನ್ ಯೂಸ್ ಮಾಡ್ತೇವೆ. ಆ ಸೆಲ್ಫ್ ವೆಪನ್ನನ್ನು ಕರೆಕ್ಟಾಗಿ ಇಟ್ಕೋಬೇಕಾದ್ರೆ ಅದಕ್ಕೆ ಬೇರೆ ಇನ್ನೊಂದು ಸಿಸ್ಟಮ್ ಇದೆ, ಅದರಲ್ಲಿ ಆರ್ಮರ್ ಟ್ರೇಡ್ ಅಂತ ನಮ್ಮ ಹತ್ರ ಬರುತ್ತೆ, ಆರ್ಮೋರರ್ ಅಂತ. ಅಂದರೆ ಗನ್ಸ್ಗಳನ್ನೆಲ್ಲ ಎಟ್ ಎ ಟೈಮ್ ಅವರು ಕ್ಲೀನಾಗಿ ನೀಟಾಗಿ ಚೆಕಪ್ ಮಾಡಿ ಪೀರಿಯಾಡಿಕಲಿ ಮಂತ್ಲಿ ಈ ಥರ ಚೆಕಪ್ ಮಾಡಿ ಎನಿ ಟೈಮ್ ಅಂದರೆ ಯಾವಾಗ ಈಗ ವಿದಿನ್ ಸೆಕೆಂಡ್ ನಮಗೆ
ಮೂಮೆಂಟ್ ಆಗ್ಬೇಕೀಗ ಡಿಕ್ಲೇರ್ಡ್ ಆಯಿತು ವಿದ್ ಇನ್ ಸೆಕೆಂಡ್ ಅಲ್ಲಿ ನಾವು ಈ ಬಾರ್ಡರ್ ಏರಿಯಾಗೆ ತಲುಪಬೇಕು. ಆ ಬಾರ್ಡರ್ ಏರಿಯಾಗೆ ತಲುಪಿದ್ರೆ ನಮ್ಮ ಹತ್ರ ವೆಹಿಕಲ್ಸ್ ಎಲ್ಲ ಎಟ್ ಎ ಟೈಮ್ ಪ್ರಿಪೇರ್ ಆಗಿರ್ಬೇಕು. ಅದನ್ನು ಪ್ರಿಪೇರ್ ಆಗಿ ಇಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ನೀವು ಈಗ ಹೇಳಿದ್ರೆ ಕೋರ್ ಆಫ್ ಇಎಂಐ ಹೇಳುವಂಥದ್ದು ಇದು ಒಂದು ಸೇನೆಯ ಒಂದು ಭಾಗ. ಈ ಭಾಗಕ್ಕೆ ಸೇರಬೇಕು ಅಂತ ಹೇಳಿದರೆ ಯುವ ಜನರು ಯಾವ ಕೋರ್ಸ್ಗಳನ್ನು ಮಾಡಿ ಸೇರಬೇಕಾಗ್ತದೆ, ಅಥವಾ ಅವರು ಇನಿಷಿಯಲ್ ಡೇಸ್ ಅಂದರೆ ಅವರ ಪ್ರೌಢ ಶಿಕ್ಷಣ ಆದ ಕೂಡಲೇ ಇಂತಹ ಒಂದು ಭಾಗಗಳಲ್ಲಿ ಸೇವೆ ಸಲ್ಲಿಸಬೇಕು ಅಂತಾದರೆ ಅವರು ಯಾವ ರೀತಿಯ ಶಿಕ್ಷಣ ಪಡ್ಕೊಂಡು ಹೋದರೆ ಅವರಿಗೆ ಅದರಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯತೆ ಉಂಟು, ಅಥವಾ ನಾವು ಸೈನ್ಯಕ್ಕೆ ಇಂತಹ ಭಾಗಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಯಾವ ರೀತಿಯ ನಾವು ಪರೀಕ್ಷೆಗಳನ್ನು ಬರೀಬೇಕು, ಈ ರೀತಿ ಏನಾದರೂ ಇದೆ ಸರ್ ಅದರ ಬಗ್ಗೆ ತಿಳಿಸ್ಬೋದಾ? ಅಂದ್ರೆ ಪರೀಕ್ಷೆ ಅಂತ ಏನಿಲ್ಲ. ಈಗ ಫಸ್ಟ್ ಆಫ್ ಆಲ್ ಅವನು ಸೇನೆಗೆ ಸೇರ್ಬೇಕು ಅಂದ್ರೆ ಫಿಸಿಕಲಿ ಮೆಡಿಕಲಿ ಫಿಟ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಅವನು ಮೆಡಿಕಲ್ ಅಲ್ಲಿ ಫಿಟ್ ಆಗಿರಬೇಕು, ಫಿಸಿಕಲ್ ಅವನು ಸೆಟ್ ಆಗಿರಬೇಕು. ಅದಾದ ನಂತರ ಈಗ ಮಿನಿಮಮ್ ಈಗ ನಾವು ಸೆಲೆಕ್ಷನ್ ಆಗುವಾಗ ಕೋರ ಪಿ ಎಂಗೆ ಸೆಲೆಕ್ಷನ್ ಆಗುವಾಗ ಅವಾಗ 10th ಸ್ಟ್ಯಾಂಡರ್ಡ್ ಮಾತ್ರ ಕೇಳ್ತಾ ಇದ್ರು. ಈಗ ಪಿ ಯು ಸಿ ಅಂದರೆ ಇಂಜಿನಿಯರಿಂಗ್ ಈಗ ಬರುವಂಥ ವೆಪನ್ಸ್ಗಳೆಲ್ಲ ತುಂಬ ವೆಹಿಕಲ್ಸ್ಗಳೆಲ್ಲ ತುಂಬ ಹೊಸ ಇದರಲ್ಲಿದೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಈಗ ಅದನ್ನು ಕಲಿಬೇಕಾದ್ರೆ ಈಗ ಸೈನ್ಸ್ ಸೈಡಿಂದ ಹುಡುಗ ಪ್ರಿಪೇರ್ ಆಗಿರಬೇಕಾಗತ್ತೆ. ಅಂದರೆ ಪಿ ಯು ಸಿ ಈಗ ಏನು ಪಿ ಯು ಸಿ ಮಾಡ್ತೇನೆ, ಅವ್ನು ಸೈನ್ಸಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗಿಬೇಕು. ಅಂದರೆ ಸೈನ್ಸ್ ಸೈಡಿಂದ ಅವನು ಪ್ರಿಪೇರ್ ಆದರೆ ಮಾತ್ರ ಕೋರ್ ಆಫ್ ಇಎಂಗೆ ಹೋಗ್ಲಿಕ್ಕಾಗುತ್ತೆ. ಇಲ್ಲಾಂದ್ರೆ ಸೋಲ್ಜರ್ ಜಿ ಡಿ ಆಗಿಯೂ ಹೋಗ್ಬೋದು. ಅಂದರೆ ನಮ್ಮಲ್ಲೂ ಬೇರೆ ಬೇರೆ, ಅಂದರೆ ಎಸ್ ಎಲ್ ಸಿ ಆದವನಿಗೆ ಇಂಥದ್ದೇ ಕೋರ್ ಆಫ್ ಇಎಂಎಲ್ಲಿ ಕೆಲಸ, ಅವನು ಒಂದ ಗನ್ ರಿಪೇರ್ ಮಾಡೋ ಸೆಕ್ಷನ್ಗೆ ಹೋಗ್ಬೋದು, ಅಥವಾ ಇನ್ನೊಂದು ಹಾ ಇಲ್ಲ ಟ್ಯಾಂಕ್ ರಿಪೇರ್ ಸೆಕ್ಷನ್ಗೆ ಹೋಗ್ಬೋದು. ಇಂಜಿನಿಯರಿಂಗ್ ಆದವ್ರಿಗೂ ಈ ಥರ ಆಪ್ಷನ್ ಇದೆ. ಇಂಜಿನಿಯರ್ ಆದವ್ರಿಗೆ ಏನಾಗ್ತದೆ ಅಂದರೆ ಡೈರೆಕ್ಟ್ ಕಮಿಷನ್ ಎಕ್ಸಾಮ್ ಕೂಡ ಬರೆದು ಅವರು ಡೈರೆಕ್ಟ್ ಆಫೀಸರ್ ಆಗಲಿಕ್ಕೂ ಇ ಎಮ್ ಇಲ್ಲಿ ಚಾನ್ಸಸ್ ಇದೆ. ಈಗ ನಮ್ಮ ಇ ಎಮ್ ಇಲ್ಲಿ ಏನಂದರೆ ಲೇಡೀಸ್ ಕೂಡ ಈಗ ಕೋರ್ ಆಫ್ ಇ ಎಮ್ ಇಗೆ ಲೇಡೀಸ್ ಹೆಣ್ಮಕ್ಳು ಕೂಡ ಇಂಜಿನಿಯರಿಂಗ್ ಮಾಡಿದವರು ಶಾರ್ಟ್ ಸರ್ವಿಸಲ್ಲಿ ನಮ್ಮಲ್ಲಿ ಬರ್ತಾರೆ. ಅಂದರೆ ಅವರು ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಥವಾ ಬಿ ಇ ಟೆಕ್ ಇಂಜಿನಿಯರ್ ಆಗಿ ಈ ಥರ ಆಗಿ ಶಾರ್ಟ್ ಸರ್ವಿಸಲ್ಲೂ ಬರಲಿಕ್ಕೆ ಚಾನ್ಸಸ್ ಇದೆ. ಸರ್, ನೀವು ಬೇರೆ ಬೇರೆ ಟ್ರೈನಿಂಗ್ ಆದಮೇಲೆ ಬೇರೆ ಬೇರೆ ಕಡೆ ನಿಮಗೆ ಪೋಸ್ಟಿಂಗ್ ಆಗಿದೆ, ಅದರಲ್ಲಿ ಅತ್ಯಂತ ಅವಿಸ್ಮರಣೀಯ ನಿಮ್ಮ ನೆನಪಿನಲ್ಲಿ ಉಳಿದಂತಹ ಪೋಸ್ಟಿಂಗ್ ಯಾವುದು ಸರ್, ಯಾವ ಜಾಗದಲ್ಲಿ? ಅವಿಸ್ಮರಣೀಯ ಅಂದರೆ ನಮ್ದು ನನ್ನ ಎರಡನೇ ಪೋಸ್ಟಿಂಗ್ ದೇಹರಾದೂನಿಂದ ಸಿಯಾಚಿನ್ ಗ್ಲೇಸಿಯರ್ಗೆ ಆಗಿತ್ತು. ಸಿಯಾಚಿನ್ ಗ್ಲೇಸಿಯರ್ ಏನಂದರೆ ಅದು ನಮ್ಮ ಇಂಡಿಯಾದ ಏನು ಈಗ ಜೆ ಅಂಡ್ ಕೆ ಅಂತ ಜಮ್ಮು ಕಾಶ್ಮೀರ ಅಂತ ಏನು ಹೇಳಿದೆ, ಜಮ್ಮು ಕಾಶ್ಮೀರದಿಂದ ಸಾಧಾರಣ ಒಂದು 120 ಕಿಲೋಮೀಟರ್ ದೂರದಲ್ಲಿ ಲೇ ಲದಾಖ್ ಅಂತ ಲೊಕೇಶನ್ ಇದೆ, ಒಂದು ಊರದು ಲೇ ಲದಾಖ್ ಅಂತ. ಆ ಲೇ ಲದಾಖಿಂದ ನಿಯರ್ ಅಬೌಟ್ 75 ಕಿಲೋಮೀಟರ್ ನೀವು ಕೇಳಿರ್ಬೋದು ಇಂಡಿಯಾದ ವರ್ಲ್ಡ್ನ ಹೈಯೆಸ್ಟ್ ಹೈಟ್ ರೋಡ್ ಕಡದುಂಬ್ಲಾ ಟಾಪ್ ಅಂತ ಇದೊಂದು ಜಾಗ ಇದೆ. ಆ ಕಡದುಂಬ್ಲಾ ಟಾಪ್ ಕ್ರಾಸ್ ಆಗಿ ನಾವು ಸಿಯಾಚಿನ್ಗೆ ಹೋಗ್ಬೇಕಾಗತ್ತೆ. ಅಂದರೆ ಸಿಯಾಚಿನ್ ಗ್ಲೇಸಿಯರ್ ಲೊಕೇಶನ್ ಇರೋದು ಸಮುದ್ರ ಮಟ್ಟದಿಂದ ಸಾಧಾರಣ ಒಂದು 30,000 ಫೀಟ್ ಹೈಟ್ ಎತ್ತರದಲ್ಲಿರೋದು. ಇಮ್ಯಾಜಿನ್ ಮಾಡ್ಲಿಕ್ಕೂ ನಮಗೆ ಕಷ್ಟಕರ. ಹೌದು, ಅಂದರೆ ಅಲ್ಲಿನ ವಾತಾವರಣ ಹಾಗೂ ಅಲ್ಲಿನ ಟೆಂಪರೇಚರ್ ಅಂದರೆ ಮಿನಿಮಮ್ -60 degree ಟೆಂಪರೇಚರ್ ವರೆಗೆ ಅಲ್ಲಿ ಇರುತ್ತೆ. ಅಂದ್ರೆ ನಮ್ಗಲ್ಲಿ ನೀರಿನ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟವೇ ಸಾಧ್ಯ? ಇಲ್ಲ, ನೀರು ಹುಡುಕ್ಲಿಕ್ಕೆ ಇಲ್ಲ ಅಲ್ಲಿ. ಅಲ್ಲಿ ಖಾಲಿ ಐಸನ್ನೇ ಕುಟ್ಟಿ ಕಲ್ಲು ಬಿಸಿ ಮಾಡಿ ನಾವು ನೀರು ಉತ್ಪತ್ತಿ ಮಾಡ್ಬೇಕು. ಅಂದ್ರೆ ಅಲ್ಲಿ ಇಲ್ಲಿ ಹಾಗೆ ಗಿಡ ಮರಗಳೇನು ಇರುತ್ತೆ ಅದು ಯಾವುದು ನೋಡ್ಲಿಕ್ಕೆ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಜನರಿಗೆ ಮೂಮೆಂಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಅಂದ್ರೆ ಅಲ್ಲಿ ಆಕ್ಸಿಜನ್ನ ಕೊರತೆ ಇರೋದ್ರಿಂದ ಭಾರಿ ಸಮಸ್ಯೆ ಆಗುತ್ತೆ ಅಲ್ಲಿ. ಅದೊಂದು ನನ್ನ ಅವಿಸ್ಮರಣೀಯ ಜಾಗ ಅಲ್ಲಿ. ಅಂದ್ರೆ ನಾವು ಅಲ್ಲಿ ಗ್ಲೇಸಿಯರ್ ಅಲ್ಲಿ ಅಂದ್ರೆ ಗ್ಲೇಸಿಯರ್ ಅಂದ್ರೆ ಮೂರು ಭಾಗ ಮಾಡಿದ್ದಾರೆ ಅದರಲ್ಲಿ. ಫಸ್ಟ್ ಗ್ಲೇಸಿಯರ್, ಸೆಕೆಂಡ್ ಗ್ಲೇಸಿಯರ್, ಥರ್ಡ್ ಗ್ಲೇಸಿಯರ್ ಅಂತ. ಆ ಮೂರು ಇದರಲ್ಲಿ ಎಟ್ ಎ ಟೈಮ್ 3 regiments ಅಪ್ಲೋ ಆಗುತ್ತೆ. 3 regiments ಯಾವ ನಾವು ಅಲ್ಲಿ ನಮ್ಮ ಕೆಲಸ ಏನಂದ್ರೆ ನಾವು ಅಲ್ಲಿ ಏನು ಚೈನಾ ಪಾಕಿಸ್ತಾನದ ಏನು ಬಾರ್ಡರ್ಸ್ ಇದೆ ಆ ಬಾರ್ಡರ್ಸ್ ಅಲ್ಲಿ ನಮ್ಮ ಬಾರ್ಡರ್ ಅಂತ ಇಲ್ಲ, ಒಂದು ಅಂದಾಜಿನಲ್ಲಿ ಎಲ್ಲೋ ಸಿಂದ ಮಾಡ್ಕೊಂಡಿದ್ದಾರೆ. ಆ ಎಲ್ಲೋ ಸಿನ್ ಕಾಯುವಂತ ಕೆಲಸ ನಮ್ಗೆ. ಅಂದ್ರೆ ನಮ್ಮ ಇನ್ಫೆಂಟ್ರಿ ಸೋಲ್ಜರ್ಸ್ ಆ ಪೋಸ್ಟ್ಗಳಲ್ಲಿ ಹಗಲು ರಾತ್ರಿ ಕಾಯ್ತಾ ಇರ್ತಾರೆ. ಅವರಿಗೆ ಬೇಕಾಗುವಂತ ರಾಷನ್ಸ್ ಅಥವಾ ಅವರಿಗೆ ಬೇಕಾಗುವಂತ ಏನೇನು ಐಟಮ್ ಅಂದ್ರೆ ನಮಗೆ ಬೇಕು, ಇಕ್ವಿಪ್ಮೆಂಟ್ಸ್, ಗನ್ಸ್ ಇದ್ದು ಇದು ರಿಪೇರ್. ಅಂದರೆ ಚಳಿಯಲ್ಲಿ ಅಲ್ಲಿ -temperature ಇರೋದ್ರಿಂದ ಮನುಷ್ಯನ ಕೈದು ಬೆರಳು ಕೂಡ ಕೆಲಸ ಮಾಡಲ್ಲ. ಅದರಿಂದ ಅಲ್ಲಿ ತುಂಬಾ ಸಮಸ್ಯೆ ಇದೆ. ಅದು ಒಂದು ಭಾರಿ ಅವಿಸ್ಮರಣೆ. ಅಲ್ಲಿ
ಜನಗಳಿಗೆ ಒಂದು ಜಾಗದಿಂದ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ರೇಷನ್ ಸಪ್ಲೈ ಮಾಡ್ಲಿಕ್ಕೂ ಇಲ್ಲಿಂದ ನಮ್ಮ ಚಂಡೀಗಡಿಂದ ಫ್ಲೈಟ್ ಅಲ್ಲಿ ಸಾಮಾನು ಸಪ್ಲೈ ಆಗುತ್ತೆ, ಅಲ್ಲಿ ಪ್ಯಾರಾಡ್ದಿಂದ ಡ್ರಾಪಿಂಗ್ ಆಗುತ್ತೆ ಸಾಮಾನುಗಳು. ಅಂದ್ರೆ ಅಲ್ಲಿ ನಾವಿರುವ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸೀಸ್ ಫೈರ್ ಇರಲಿಲ್ಲ. ಈಗಂದ್ರೆ ಅಲ್ಲಿ ಮೂಮೆಂಟ್ ಹಗಲಲ್ಲೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಡೇ ಟೈಮ್ ಅಲ್ಲಿ ಸಿ ಎಚ್ ನಲ್ಲಿ ನಾವು ಹಗಲಲ್ಲಿ ಮೂಮೆಂಟ್ ಮಾಡೋ ಹಾಗಿಲ್ಲ. ಸೀಸ್ ಫೈರ್ ಅದರ ಬಗ್ಗೆ ಸ್ವಲ್ಪ ಸೀಸ್ ಫೈರ್ ಅಂದ್ರೆ ಅದು ಇದರ ಯುಎನ್ ಥ್ರೂ ಸಮಝೋತ ಆಗಿರೋದು, ಅಂದ್ರೆ ಇಂಡಿಯಾ ಆಗ್ಲಿ ಪಾಕಿಸ್ತಾನ ಆಗ್ಲಿ ಯಾವುದೇ ಕಂಟ್ರಿ ಆಗ್ಲಿ ವಿದೌಟ್ ಪರ್ಮಿಷನ್ ಫೈರ್ ಮಾಡೋ ಹಾಗಿಲ್ಲ ಅಂತ. ಅದು ಆವಾಗ ನಾವಿರುವಾಗ ನಾವಿದ್ದ 80 to 90 ವರ್ಷದ ಇದರಲ್ಲಿ ಆ ಟೈಮಲ್ಲಿ ಸೀಸ್ ಫೈರ್ ಇಲ್ಲ. ಅಂದ್ರೆ ಇಂಡಿಯಾದ ಕಡೆಯಿಂದ ಮೂಮೆಂಟ್ ಆದ್ರೆ ಪಾಕಿಸ್ತಾನದಿಂದ ಫೈರ್ ಬರ್ತಾ ಇತ್ತು, ಯಾರಿಗೆ ಎಲ್ಲಿ ಬೀಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಟೈಮಲ್ಲಿ ನಾವು ಡೇ ಟೈಮಲ್ಲಿ ಮೂಮೆಂಟ್ ಮಾಡ್ತಾ ಇರಲಿಲ್ಲ, ನೈಟ್ ಅಲ್ಲಿ ಮೂಮೆಂಟ್ ಮಾಡ್ತಾ ಇದ್ವಿ. ಅಂದ್ರೆ ಡೇ ಟೈಮಲ್ಲಿ ಏನು ನಮಗೆ ರಾಷನ್ಸ್ ಎಲ್ಲ ಡ್ರಾಪಿಂಗ್ ಆಗಿರ್ತಾ ಇತ್ತು, ಅದಕ್ಕೆ ನಾವೊಂದು ಫ್ಲಾಗ್ ಹಾಕಿಡ್ತಾ ಇದ್ವಿ ಹಗಲಲ್ಲಿ ಯಾರಾದ್ರ ಮೇಲೆ ವೈಟ್. ಅಂದ್ರೆ ಅಲ್ಲಿ ಇರೋದೇ ಎಲ್ಲ ನಾಲ್ಕು ಸುತ್ತಲು ನೋಡಿದ್ರೆ ಬೆಳ್ಳಿಗೆ ಬಿಟ್ಟರೆ ಬೇರೆ ಏನಿಲ್ಲ, ವೈಟ್ ಸ್ನೋ ಬೀಳ್ತಾ ಇರುತ್ತೆ, ಅಲ್ಲಿ ಫ್ಲಾಗ್ ಹಾಕಿಡ್ತಾ ಇದ್ವು. ಅಂದ್ರೆ ಅಲ್ಲಿ ಮೂಮೆಂಟ್ ಮಾಡೋದು ಯಾವಾಗ ಅಂದ್ರೆ ಸಂಜೆ 6 ಗಂಟೆ ಆದ ನಂತರ. ಅಂದ್ರೆ ಅಲ್ಲಿ ರೇಷನ್ಸ್ ಮೂವ್ ಮಾಡಬೇಕಾದ್ರೆ ಜನಗಳು ಮನುಷ್ಯ ಹೊತ್ಕೊಂಡು ಬರ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಲ್ಲಿಂದ. ಅಂದ್ರೆ ಅಲ್ಲಿ ಬರ್ಫ್ ಇಷ್ಟು ಬೀಳ್ತದೆ ಅಂದ್ರೆ ಒಂದು ಗಂಟೆಯಲ್ಲಿ 4-5 ಫೀಟ್ ಬರ್ಫ್ ಬೀಳ್ತದೆ. ಆವಾಗ ಏನಾಗುತ್ತೆ ನಮಗೆ ಅಲ್ಲಿ ನಮ್ಮ ರೋಲ್ ಏನಂದ್ರೆ ಅಲ್ಲಿ ಯಾವ ರೆಜಿಮೆಂಟ್ ಇರುತ್ತೆ ಆ ರೆಜಿಮೆಂಟ್ಗೆ ಒಂದೊಂದು ಪೋಸ್ಟಲ್ಲಿ 8-10 ಸ್ನೋ ಸ್ಕೂಟರ್ ಸ್ವೀಡನ್ನಿಂದ ಬಂದಿರುವಂಥ ಸ್ನೋ ಸ್ಕೂಟರ್ಸ್ ಸಪ್ಲೈ ಮಾಡಿದ್ದಾರೆ. ಆ ಸ್ನೋ ಸ್ಕೂಟರಲ್ಲಿ ಅದು ಅಂದರೆ ಮೈನಸ್ ಟೆಂಪರೇಚರ್ಗೆ ಮಾತ್ರ ಅದು ಸ್ಟಾರ್ಟ್ ಆಗೋದು. ಅದರ ರಿಪೇರಿ ಅಂದರೆ 6 ಗಂಟೆ ಮೇಲೆ ನಾವು ಏನು ರಾಷನ್ ಫ್ಲಾಗ್ ಹಾಕಿದ್ವಿ ಅದನ್ನು ತರಬೇಕು. ನಾವು ತರಬೇಕಂದ್ರೆ ಈ ಸ್ನೋ ಸ್ಕೂಟರ್ಗಳು ಬೇಕು, ಮನುಷ್ಯ ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಮ್ಮ ರೋಲ್ ಏನಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಏನು ರೋಲ್ ಅಂದರೆ ಆ ಸ್ಕೂಟರ್ಗಳನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿಟ್ಟು ಅದನ್ನು ಸ್ಟಾರ್ಟ್ ಮಾಡಿ ಅವರ ಡ್ರೈವರ್ಸ್ಗೆ ಕೊಟ್ಟು ನಮಗೆ ಏನು ರೇಷನ್ ಡ್ರಾಪಿಂಗ್ ಆಗಿದೆ ಆ ಡ್ರಾಪಿಂಗ್ ಆದ ರೇಷನನ್ನು ನಮ್ಮ ಲೊಕೇಶನ್ಗೆ ತಂದು ಇಡೋದು. ಅದರ ನಂತರ ಅದರ ಆ ಲೊಕೇಶನ್ನಿಂದ ಯಾರು ಪೋಸ್ಟಲ್ಲಿ ಕಾಯ್ತಾ ಇರ್ತಾರೆ ಹಗಲು ರಂಗ್ರೆ ಅದನ್ನು 3 ಸ್ತರಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಫಸ್ಟ್ ಗ್ಲೇಸಿಯರ್ ಅಂದ್ರೆ 3 ಅಂದ್ರೆ ಮೇನ್ ಒಂದು ಇಂಡಿಯಾದ ದೊಡ್ಡ ಬ್ರಿಗೇಡ್ ಅದು. ಎಟ್ ಎ ಟೈಮ್ 9 ರೆಜಿಮೆಂಟ್ ಮೂವ್ ಆಗುತ್ತೆ ಅಲ್ಲಿ. ಅಂದ್ರೆ 3 ರೆಜಿಮೆಂಟ್ ಬೇಸ್ ಅಲ್ಲಿ ಇರುತ್ತೆ, ಇನ್ನೊಂದು ಟ್ರೈನಿಂಗ್ ಅಲ್ಲಿ ಇರುತ್ತೆ, ಇನ್ನೊಂದು 3 ರೆಜಿಮೆಂಟ್ ಪೋಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಅಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಅಲ್ಲಿ ಯಾಕಂದ್ರೆ ಕ್ಲೈಮೇಟೇಷನ್ ಆಗಿದೆ ಅವನ ಮೇಲೆ ಪೋಸ್ಟ್ ಅಲ್ಲಿ ಹೋಗುತ್ತೆ, ಮೈನಸ್ ಟೆಂಪರೇಚರ್ ಅಲ್ಲಿ ಜೀವನ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅಲ್ಲಿ ಒಬ್ಬ ಸೋಲ್ಜರ್ ಮಿನಿಮಮ್ 90 ಡೇಸ್ ಗಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪೋಸ್ಟ್ ಅಲ್ಲಿ. ಅಂದ್ರೆ ಮೇಲೆ ಏನು ಹೋಗಿರ್ತೇವೆ ನಾವೀಗ, ನಾವು ಬೇಸ್ ಅಲ್ಲಿ ಪೋಸ್ಟ್ ಅಲ್ಲಿ ಇರ್ತೇವೆ ಸ್ನೋ ಸ್ಕೂಟರ್ಗೆ ರಿಪೇರ್ ಮಾಡಿ, ನಾವು ಕೂಡ 90 ಡೇಸ್ ಗಿಂತ ಮೇಲೆ ಇರೋ ಸಾಧ್ಯ ಇಲ್ಲ ಅಲ್ಲಿ. ಅಂದ್ರೆ ಆಟೋಮೆಟಿಕ್ ಅಲ್ಲಿ ಆಕ್ಸಿಜನ್ ಕೊರತೆ ಇದ್ರೆ ಏನಾಗುತ್ತೆ, ಮನುಷ್ಯನ ಮೈಂಡ್ ಅಲ್ಲೇ ಬ್ಲಡ್ ಜಾಮ್ ಆಗುತ್ತೆ, ಅಂದ್ರೆ ಅಷ್ಟು ಟೆಂಪರೇಚರ್ ಕೋಲ್ಡ್ ಇರೋದು. ಇದು ನೀವು ಡ್ರಾಪ್ ಮಾಡೋದು ಅಂತ ಹೇಳಿದ್ರಲ್ಲ ಸರ್, ಅದು ಪೋಸ್ಟ್ ಅಲ್ಲಿ ಮಾಡ್ತಾರ ಅಥವಾ? ಇಲ್ಲ, ಅದಕ್ಕೊಂದು ಪರ್ಟಿಕ್ಯುಲರ್ ಜಾಗ ಅಂತ ಅಲ್ಲಿ ಅವರಿಗೆ ನಕ್ಷೆಯಲ್ಲಿ ಕೊಟ್ಟಿರ್ತಾರೆ. ಸಿಎಚ್ನಲ್ಲಿ ಈಗ ಫಸ್ಟ್ ಗ್ಲೇಸಲ್ಲಿ ಯಾವ ಲೊಕೇಶನ್ಗೆ ಡ್ರಾಪ್ ಮಾಡಬೇಕು ಅವ್ರಿಗೊಂದು ನಕ್ಷೆಯಲ್ಲಿ ಕೊಟ್ಟಿರ್ತಾರೆ. ಆ ಜಾಗಕ್ಕೆ ಬಂದು ಹೈಟ್ ಅಲ್ಲಿ ಅವರಲ್ಲಿ ಸ್ಟ್ಯಾಂಡಿಂಗ್ ನಿಲ್ಲಿಸಿ ಪ್ಯಾರಾದಿಂದ ರೇಷನ್ಗಳನ್ನು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ಎಷ್ಟು ಹೊತ್ತಾಗ್ತದೆ ಸರ್? ಅಂದ್ರೆ ಪೋಸ್ಟ್ನವರಿಗೆ ನಾವು ರೇಷನ್ ಅನ್ನು ಅಂದ್ರೆ ನೈಟೇ ಎಲ್ಲ ಕೆಲಸ ಮಾಡ್ಬೇಕು ನಾವು. 6 ಗಂಟೆಯಿಂದ ಪೋಸ್ಟ್ ಬಿದ್ದ ಲೊಕೇಶನ್ ಇಂದ ರೇಷನ್ ತಂದು ಒಂದು ಕಡೆ ಸ್ಟಾಕ್ ಇರಿಸಿ ಏನೇನು ಬಂದಿದೆ ಅದನ್ನು ಕೂಡ ನಾವು ಮೆಸೇಜ್ ಪಾಸ್ ಮಾಡ್ಬೇಕಾಗತ್ತೆ. ಯಾವುದು ತರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದು ಹೋಯ್ತು, ಆಮೇಲೆ ಸಿಗುದಿಲ್ಲ ಅದು. ಅದನ್ನು ತಂದು ಇಲ್ಲಿಂದ ನಾವು ಮತ್ತೆ ನೈಟ್ ಅಲ್ಲಿ ಮತ್ತೆ ಇನ್ನೊಂದು ಲೊಕೇಶನ್ ಅಲ್ಲಿ ಏನು ಪೋಸ್ಟ್ ಅಲ್ಲಿ ಬಾರ್ಡರ್ ಇದರಲ್ಲಿ ಎಲ್ಲೋ ಸಿಲ್ಲಿ ಕಾಯ್ತಾ ಇರ್ತಾನೆ ಆ ಅಲ್ಲಿರೋ ಜನರಿಗೆ ರೇಷನ್ ಇದೇ ಸ್ಕೂಟ್ರಿಂದ ಮತ್ತೆ ಅವರಿಗೆ ವಿಂಗಡಣೆ ಮಾಡಿ ಬೇರೆ ಬೇರೆ ಏನು ರೈಸ್ ಬೇಕು ಇದು ಬೇಕು ಏನೇನು ಬೇಕು ಅದನ್ನೆಲ್ಲ ಸೆಟ್ ಮಾಡಿ ಅದನ್ನು ಮತ್ತೆ ಪೋಸ್ಟ್ಗೆ ತಲುಪಿಸ್ಬೇಕು. ಅಂದ್ರೆ ಫುಲ್ ರಾತ್ರಿ ಅಲ್ಲಿ ಮ್ಯಾನುವಲ್ ಮೂಮೆಂಟ್ ಕಮ್ಮಿ ಅಂತ ಹೇಳಿ? ಇಲ್ಲ, ಮೂಮೆಂಟ್ ಇಲ್ಲ. ಹೌದು ಹೌದು, ಯಾಕಂದ್ರೆ ನಾವು ಇಂಡಿಯಾದವ್ರು ಏನಾಗಿದೆ ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಇದ್ದೇವೆ, ಚೈನಾದವರು ಸಾರಿ ಪಾಕಿಸ್ತಾನದ ಸ್ವಲ್ಪ ಹೈಟ್ ಅಲ್ಲಿ ಇದ್ದಾರೆ. ಅದರಿಂದ ಅವರಿಗೆ ಅವ್ರ ಲೊಕೇಶನ್ ಅಲ್ಲಿ ಟೆಂಪರೇಚರ್ ಸರಿ ಇರುತ್ತೆ, ನಮ್ಮ ಲೊಕೇಶನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಂದ್ರೆ ಟೆಂಪರೇಚರ್ ಮೈನಸ್ ಜಾಸ್ತಿ ಇರೋದು. ಆ ಸಿಯಾಚಿನ್ ಹೇಳುವಂತಹ ಜಾಗದಲ್ಲಿ ನಾವು ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದೇವಲ್ಲ ಸರ್, ಮತ್ತೆ ಚೈನಾದೊಂದಿಗೆ ಹಂಚಿಕೊಂಡಿದ್ದೇವಾ? ಚೈನಾದೊಂದಿಗೂ ಇದೆ ಅಲ್ಲಿ. ಅಂದ್ರೆ ಅಲ್ಲಿ ಲೇ ಲದಾಖ್ ನಲ್ಲಿ ಲದಾಖ್ ಸ್ಕೌಟ್ಸ್ ಅಂತ ಇದೆ, ಅದು ಆರ್ಮಿ ರೆಜಿಮೆಂಟ್ ಅದು. ಅವರು ಅವ್ರ ಜೊತೆ ಅಲ್ಲಿ ಚೈನಾ ಬಾರ್ಡರ್ನ ಅವ್ರು ಕಾಯ್ತಾರೆ, ಅಂದ್ರೆ ಅವರು ಪರ್ಮನೆಂಟ್ ಅಲ್ಲೇ ಇರ್ತಾರೆ. ಹಾಗೆ
ಸರ್, ಇದು ನಾವು ಕಾರ್ಗಿಲ್ ಯುದ್ಧದ ಬಗ್ಗೆ ಎಲ್ಲ ಕೇಳಿದ್ದೇವೆ. ಯಾಕೆ ಹೇಳಿದ್ರೆ ಮೊದಲಿನ ಯುದ್ಧಗಳು ನಮ್ಮ ಜೀವನದಲ್ಲಿ ಬರಲಿಲ್ಲ. ಕಾರ್ಗಿಲ್ ಯುದ್ಧ ನಾವು ಚಿಕ್ಕ ಮಕ್ಕಳಿರುವಾಗದಿಂದ ಅದರ ಬಗ್ಗೆ ಕೇಳಿದ್ದೇವೆ. ನಾವು ಶಾಲೆಗೆ ಹೋಗುವಾಗ ಕಾರ್ಗಿಲ್ ಯುದ್ಧ ಆಗ್ತಾ ಉಂಟು, ಈ ವಿಷಯಗಳನ್ನೆಲ್ಲ ಕೇಳಿದ್ವಿ. ಆದರೆ ಆ ಕಾರ್ಗಿಲ್ ಯುದ್ಧ ಅಂತ ಹೇಳುವಂಥದ್ದು ಇಡೀ ಭಾರತೀಯ ಸೇನೆ ಪಾಲ್ಗೊಂಡು ನಡೆದಂತಹ ಯುದ್ಧ ಅಲ್ಲ. ಅಂತ ಹೇಳಿದರೆ ಅದೊಂದು ಸ್ಥಳದಲ್ಲಿ ಆದಂತಹ ಯುದ್ಧ. ಆವಾಗ ನಮ್ಮ ಭಾರತೀಯ ಸೇನೆಯಿಂದ ಉಳಿದ ಭಾಗಗಳು, ಉಳಿದ ರೆಜಿಮೆಂಟ್ಗಳೆಲ್ಲ ಹೇಗೆ ಹೇಗೆ ವರ್ಕ್ ಅನ್ನು ಮಾಡ್ತಿದ್ವು, ನೀವೆಲ್ಲಿ ವರ್ಕ್ ಮಾಡ್ತಿದ್ರಿ? ಅಂದರೆ ಕಾರ್ಗಿಲ್ 1999 ಆಗಿದ್ದು, ನಾವು ಆ ಟೈಮಲ್ಲಿ ಬಿಕನೀರ್ ನಲ್ಲಿ ಲೊಕೇಶನ್ ಅಲ್ಲಿ ಮೆಕನೈಸ್ ಇಂಜಿನಿಯರ್ ಜೊತೆ ನಾವಿದ್ದು, ಅಲ್ಲಿಂದ ನಮಗೆ ಬಾರ್ಡರ್ ಅಂದ್ರೆ ಕಾರ್ಗಿಲ್ ಅಂದ್ಮೇಲೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅದು ಯುದ್ಧ ಆಗಿದ್ದು, ಜಮ್ಮು ಕಾಶ್ಮೀರದ ಕಾರ್ಗಿಲ್ ಲೊಕೇಶನ್ ಇದೆ ಅಲ್ಲಿ ಆಗಿದ್ದು. ನಾವು ಆ ಟೈಮಲ್ಲಿ ಏನಂದ್ರೆ ರಾಜಸ್ಥಾನ, ನಮಗೆ ಲೊಕೇಶನ್ ಸಿಕ್ಕಿದ್ದು ಬಿಕನೀರ್ ಸೆಕ್ಟರ್ದು. ಬಿಕನೀರ್ ಸೆಕ್ಷನ್ ಸೆಕ್ಟರ್ ಅಲ್ಲಿ ನಮ್ಮ ರೆಜಿಮೆಂಟ್ ಫುಲ್ ಡಿಪ್ಲೋಯ್ ಆಗಿತ್ತು. ಯಾಕಂದ್ರೆ ಕಾರ್ಗಿಲ್ ಯುದ್ಧ ಆಗಿದ್ದು ಫೇಸ್ ಟು ಫೇಸ್ ಯುದ್ಧ ಅಲ್ಲ, ಒಂಥರ ಬೇರೆ ರೀತಿಯಲ್ಲಿ ಯುದ್ಧ ಆಗಿದ್ದು. ಅಂದ್ರೆ ಆ ಟೈಮಲ್ಲಿ ಪಾಕಿಸ್ತಾನದವರು ಇಂಡಿಯಾದ ಮೇಲೂ ಬೇರೆ ಕಡೆಯಲ್ಲೂ ನಮಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ನಮ್ಮ ರೆಜಿಮೆಂಟ್ ಎಲ್ಲರಿಗೂ ಆರ್ಡರ್ ಸಿಕ್ಕಿತ್ತು, ಅವರವರ ಯಾವ ಲೊಕೇಶನ್ ಬಾರ್ಡರ್ ಸೆಕ್ಟರ್ ಕೊಟ್ಟಿದ್ದಾರೆ ಆ ಸೆಕ್ಟರ್ ಅಲ್ಲಿ ಅವರು ಡಿಪ್ಲೋಯ್ ಆಗಬೇಕು ಅಂತ. ನಾವು 8 ತಿಂಗಳು ಕಾರ್ಗಿಲ್ ಯುದ್ಧ ಒಂದು ನಿಯರ್ ಬಿಟ್ಟು 23 ಡೇಸ್ ಏನೋ ನಡೆದಿದೆ, ಅದಾದ್ಮೇಲೆ ನಾವು 8 ತಿಂಗಳು ಬಾರ್ಡರ್ ಅಲ್ಲಿ ಡಿಪ್ಲೋಯ್ ಆಗಿದ್ವಿ. ಯಾವ ಬಾರ್ಡರ್ ಅಲ್ಲಿ ಸರ್? ಬಿಕನೀರ್ ಬಾರ್ಡರ್. ರಾಜಸ್ಥಾನದಲ್ಲಿ ಬರುತ್ತೆ ಬಿಕನೀರ್ ಲೊಕೇಶನ್. ನಮ್ದು ಇದ್ದದ್ದು ಬಿಕನೀರ್. ಬಿಕನೀರ್ ಇಂದ 80 ಕಿಲೋಮೀಟರ್ ಮುಂದೋದ್ರೆ ಬಿಕನೀರ್ ಬಾರ್ಡರ್ ಬರುತ್ತೆ. ಅಂದ್ರೆ ಅದು ಫುಲ್ ರಾಜಸ್ಥಾನದ ಬಾರ್ಡರ್, ಈವನ್ ಗುಜರಾತ್ ನವರಿಗೆ ಹಂಚಿಕೊಂಡಿದೆ. ಅದು ನಮಗೆ ಸಮತಟ್ಟಾದಂತಹ ಪ್ರದೇಶ, ಅದು ಪ್ಲೇನ್ ಜಾಗ ಆಗಿದ್ರಿಂದ ಯಾವ ಟೈಮಲ್ಲೂ ಪಾಕಿಸ್ತಾನದವರು ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇದ್ದಿದ್ದರಿಂದ ನಮಗೆ ಅಲ್ಲಿ ಲೊಕೇಶನ್ ಸಿಕ್ಕಿತ್ತು, ಡಿಪ್ಲೋಯ್ ಆಗಲಿಕ್ಕೆ ಅಲ್ಲಿ ನಾವು ಡಿಪ್ಲೋಯ್ ಆಗಿದ್ವಿ. ಸರ್, ಈಗಿನ ತರುಣರಿಗೆ ಹೆಚ್ಚಿನವರಿಗೆ ಉದ್ಯೋಗದ ಕೊರತೆ ಇದೆ, ಉದ್ಯೋಗ ಅವಕಾಶ ಇಲ್ಲ. ಈ ಲಾಕ್ಡೌನ್ ಸಂದರ್ಭದಲ್ಲಂತೂ ಹೆಚ್ಚಿನವರು ಉದ್ಯೋಗವನ್ನೆಲ್ಲ ಕಳ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ತರುಣರು ಎಸ್ಪೆಷಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಆಗಲಿ ಅಥವಾ ಕರ್ನಾಟಕದಿಂದ, ವೆನ್ ನಾವು ಭಾರತದಲ್ಲಿ ಸಂಪೂರ್ಣ ಭಾರತ ತಗೊಳ್ಳುವಾಗ ಉತ್ತರ ಭಾರತದವರು ತುಂಬ ಜನ ಸೈನ್ಯದಲ್ಲಿದ್ದಾರೆ, ಪ್ರತಿ ಮನೆಯಿಂದ ಒಬ್ಬೊಬ್ಬರ ರೀತಿಯಲ್ಲಿ ಇದ್ದಾರೆ. ಅದೇ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡುವಾಗ ಸಂಖ್ಯೆ ಇಳಿಮುಖ ಆಗ್ತದೆ. ಅದರಲ್ಲೂ ಕೂಡ ನಮ್ಮ ಸೌತ್ ಕೇಂದ್ರಕ್ಕೆ ಕಂಪೇರ್ ಮಾಡುವಾಗ ಸಂಖ್ಯೆಯಲ್ಲಿ ಬಹಳ ಗಣನೀಯ ಸಂಖ್ಯೆಯಲ್ಲಿ, ಕಮ್ಮಿ ಸಂಖ್ಯೆಯಲ್ಲಿ ಇಲ್ಲಿ ಪೋಸ್ಟಿಂಗ್ ಆದವರಿದ್ದಾರೆ. ಹಾಗಿರುವಾಗ ಈಗಿನ ತರುಣರಿಗೆ ಸೈನ್ಯಕ್ಕೆ ಸೇರಬೇಕಾದ್ರೆ ಹೇಗೆ ಸೇರ್ಬೋದು ಅಥವಾ ಯಾವೆಲ್ಲ ರೀತಿಯಲ್ಲಿ ಸೇರ್ಬೋದು? ಅಂದರೆ ಸೈನ್ಯಕ್ಕೆ ಸೇರೋದು ಅಂತ ಹೇಳಿದ್ರೆ ಖಾಲಿ ನಾವು ಹೋಗಿ ಗಡಿಯ ಕಾಯೋದು ಮಾತ್ರ ಅಲ್ಲ, ಅದರಲ್ಲಿ ಬೇರೆ ಬೇರೆ ಆದಂತ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದು, ಈಗ ಹೇಳಿ ಇ ಎಮ್ ಐ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ. ಇದಕ್ಕೆ ಸೇರೋದಾದ್ರೆ ಹೇಗೆ ಸೇರ್ಬೋದು ಅಥವಾ ತರುಣರನ್ನ ಎಜುಕೇಟ್ ಮಾಡೋದಾದ್ರೆ ಹೇಗೆ ಮಾಡ್ಬೋದು ಸರ್? ಅಂದ್ರೆ ಫಸ್ಟ್ ಆಫ್ ಆಲ್ ಏನಂದ್ರೆ ಈಗ ಶಾಲೆಗೆ SLC 8th 9th ಸ್ಟ್ಯಾಂಡರ್ಡ್ ಹೋಗೋ ಮಕ್ಕಳಿಗೆ ಆಲ್ರೆಡಿ ಶಾಲೆಯಲ್ಲಿ NCC ಅಂತ ಇರುತ್ತೆ. ಆ NCC ಸೇರ್ಕೊಂಡ್ರೆ ಒಳ್ಳೆ ಬೆನಿಫಿಟ್ಸ್ ಇದೆ, ಅದರಲ್ಲಿ ಸೇನೆಗೆ ಬಗ್ಗೆ, ಸೇನೆಗೆ ಸೇರ್ಕೊಳ್ಳೋ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದು ಅಲ್ಲದೆ ಈ ITI ಡಿಪ್ಲೊಮಾ ಮಾಡಿದವರಿಗೆ ನಮ್ಮ ಈ ರೆಜಿಮೆಂಟ್ ಬಿಟ್ಟು, ಸೋಲ್ಜರ್ಸ್ ಅನ್ನು ಬಿಟ್ಟು ಕೋರ್ ಆಫ್ VME ಅಥವಾ ಆರ್ಮಿ ಸಪ್ಲೈ ಕೋರ್ ಇಂಥ ಸಿಗ್ನಲ್ ರೆಜಿಮೆಂಟ್ ಇಂಥದ್ದಕ್ಕೆಲ್ಲ ಸೇರ್ಲಿಕ್ಕೆ ತುಂಬ ಅವಕಾಶ ಇದೆ. ಅದು ಅಲ್ಲದೆ ನಮ್ಮ ಇದು ಕಾರ್ಕಳ ಮೂಡುಬಿದ್ರೆಯಲ್ಲಿ ನಾವು ಮಾಜಿ ಸೈನಿಕರ ವೇದಿಕೆ ಅಂತ ಮಾಡಿದ್ದೇವೆ. ಮಾಜಿ ಸೈನಿಕರಾಗಿ ನಾವು ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಅಂದರೆ ಈ NCC ಆಗೋ ಟೈಮ್ಗೆ ಮಕ್ಕಳಿಗೆ ಹೋಗಿ ಶಾಲೆಯಲ್ಲಿ ಗೈಡ್ ಮಾಡಿ ನೀವು ಸೇನೆಗೆ ಯಾವ ರೀತಿಯಲ್ಲಿ ನೀವು ಸೇರ್ಕೋಬಹುದು, ಅಂದರೆ ಎಲ್ರಿಗೂ ಉದ್ಯೋಗ ಓದಿ ಉದ್ಯೋಗ ಡಿಗ್ರಿ BCOM ಮಾಡಿ ಉದ್ಯೋಗ ಸಿಗುವುದಿಲ್ಲ. ಅದರಿಂದ ಆಫ್ಟರ್ ಆಲ್ SLC PUC ಮಾಡಿ ಅವನು ಸೇನೆಗೆ ಯಾವ ಥರ ಸೇರ್ಕೋಬಹುದು ಅಂತೇಳಿ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಹೋಗಿ ಗೈಡ್ ಮಾಡ್ತೇವೆ. ಅದು ಅಲ್ಲದೆ NCCಯಲ್ಲಿ ಏನು ಮಕ್ಕಳಿಗೆ ಗೈಡ್ ಮಾಡಿದೆ, ಅದರಲ್ಲೂ ಒಂದು 50% ಅವರಿಗೆ ಯಾವ ಥರ ಸೇನೆಗೆ ನೀವು ಸೇರ್ಬೋದು ಅಂತೇಳಿ ಎಲ್ಲ ಗೈಡ್ ಮಾಡ್ತಾರೆ. ನಾವು ಕೂಡ ಈಗ ರಿಟೈರ್ಡ್ ಆದಮೇಲೆ ನಾವು ವೇದಿಕೆ ಮುಖಾಂತರ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ. ಹಾಂ ಸರ್, ಅದೇ ಈಗ ನಾವೀಗ ಸೇನೆಗೆ ಸೇರಿದ್ವಿ ಅಂತ ತಿಳ್ಕೊಳ್ಳುವ, ಸೇನೆಯಲ್ಲಿ ನಾವು ಎಷ್ಟು ವರ್ಷ ಕನಿಷ್ಠ ನಾವು ಸೇನೆ ಎಲ್ಲ ನಮಗೆ ಬರುವಂತಹ ಬೆನಿಫಿಟ್ಗಳನ್ನು ಪಡಿಬೇಕಾದ್ರೆ ನಾವು ಎಷ್ಟು ವರ್ಷ ಸೇನೆಯಲ್ಲಿ ಮಿನಿಮಮ್ ನಾವು ನಮ್ಮ ಸೇನೆಯಲ್ಲಿ ನಾವು ವರ್ಕ್ ಮಾಡಬೇಕಾದೀತು ಅಥವಾ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ ಸರ್? ಅಂದ್ರೆ ಸೇನೆಯಲ್ಲಿ ಪ್ರಮೋಷನ್ ಆಫ್ ರ್ಯಾಂಕ್ ಮೇಲೆನೂ ನಾವು ಸರ್ವಿಸ್ ಮಾಡಬಹುದು. ಈಗ ಫಸ್ಟ್ ಆಫ್ ಆಲ್ ಸೇರಿದವನಿಗೆ ಈಗ ಸಿಪಾಯಿ, ಸಿಪಾಯಿಯಿಂದ ನಾಯಕ್, ನಾಯಕಿಂದ ಹವಾಲ್ದಾರ್, ಈ ಥರ ಪ್ರಮೋಟ್ ಆಗ್ತಾ ಹೋಗುತ್ತೆ. ನಾಯಕಿಂದ ಹವಾಲ್ದಾರಿಂದ ನಾಯಕ್ ಸುಬೇದಾರ್, ಸುಬೇದಾರ್ ಈ ಥರ ಪ್ರಮೋಟ್ ಆಗುತ್ತೆ. ಅದ್ರ ಮೇಲೆ ಮಿನಿಮಮ್ ಸರ್ವಿಸ್ ಇಟ್ಟಿದ್ದಾರೆ. ಅಂದರೆ ಈಗ ಒಬ್ಬ ಏನು ಮಾಡ್ತಾನೆ, ನಾನೊಂದು 10-20 ವರ್ಷ ಸರ್ವಿಸ್ ಮಾಡಿ ಮನೆಗೆ ಬಂದು ಬೇರೆ ಸಿವಿಲಲ್ಲಿ ಮಾಡ್ಬೋದು ಅಂತೇಳಿ ಇದ್ದವರಿಗೆ ಮಿನಿಮಮ್ 15 ಇಯರ್ಸ್ 10 ಮಂತ್ಸ್. ನಾವಿರುವಾಗ ಆ ಥರ ರೂಲ್ಸ್ ಇತ್ತು,
15 ಇಯರ್ಸ್ 10 ಮಂತ್ ಸರ್ವಿಸ್ ಮಾಡಿದವನಿಗೆ ಮಾತ್ರ ಪೆನ್ಷನ್ ರಿಟೈರ್ಮೆಂಟ್ ಬರಲಿಕ್ಕೆ ಆಗ್ತಾ ಇತ್ತು. ಆದರೆ ಮುಂಚೆ ಯಾರು ಬರ್ತಾರೆ ಅವರಿಗೆ ಅಂದರೆ ಸೇನೆಯಲ್ಲಿ ಯಾವುದು ಇದು ಬೆನಿಫಿಟ್ಸ್ ಸಿಗಲ್ಲ ಅವರಿಗೆ. 15 ವರ್ಷ 10 ತಿಂಗಳು ಮಾಡಿದ ನಂತರ ಎಲ್ಲ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಬಂದು ಸಿವಿಲಲ್ಲೂ ಬಂದ ಮೇಲೂ ನಮಗೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಇದ್ದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ 10 ವೇಕೆನ್ಸಿ ಇದ್ರೆ ಅದರಲ್ಲೊಂದು 2 ವೇಕೆನ್ಸಿ ಮಾಜಿ ಸೈನಿಕರಿಗೆ ಅಂತ ಕೊಡ್ತಾರೆ. ರಿಸರ್ವೇಷನ್ ಇದೆ, ರಿಸರ್ವೇಷನ್ ಇದೆ, ಹೌದು. ಅದರಿಂದ ನಮಗೆ ಈಗ ಸಿವಿಲ್ ಅಲ್ಲಿ ಬಂದು ಕೆಲಸ ಸೇರ್ಕೊಳ್ಳಿಕ್ಕೆ ಅಂದ್ರೆ ಸರ್ವಿಸ್ ಉಳಿದ್ರೆ ನಮ್ದು 15 ವರ್ಷ 10 ತಿಂಗಳು ಮಾಡಿ ರಿಟೈರ್ಮೆಂಟ್ ಬಂದು ಸರ್ವಿಸ್ ಉಳಿದ್ರೆ ನಾವು ಸಿವಿಲ್ ಅಲ್ಲಿ ಕೆಲಸ ಸೇರ್ಕೋಬಹುದು. ಸರ್, ನಿಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ಮ ಮಕ್ಕಳಿಗೆ ನೀವು ಸೇವೆಯಲ್ಲಿ ಸೇನೆಯಲ್ಲಿ ಸರ್ವಿಸ್ ಮಾಡಿದ್ರಿಂದಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಬೆನಿಫಿಟ್ಗಳಿದೆಯಾ ಅಥವಾ ಯಾವುದರಲ್ಲಾದರೂ ರಿಸರ್ವೇಷನ್ ಟೈಪ್ ಏನಾದರೂ ಇದೆಯಾ ಸರ್? ಸರ್ವಿಸಲ್ಲಿ ಇರುವಾಗಲೂ ಬೆನಿಫಿಟ್ ಇದೆ. ಅಂದರೆ ಮಕ್ಕಳ ಎಜುಕೇಷನ್ ಎಲ್ಲ ಸೇನೆಯಿಂದಲೇ ಮಾಡ್ತಾರೆ. ಮಕ್ಕಳಿಗೆ ಈಗ 2 ಮಕ್ಕಳು ಅಂದರೆ ಮ್ಯಾರೇಜ್ ಆಗುವುದಾದರೂ ಗೌರ್ಮೆಂಟಿಂದ ಮ್ಯಾರೇಜಿಗೆ ಅಮೌಂಟ್ ಸಿಗುತ್ತೆ. ಅಂದರೆ ಆರ್ಮಿ ಥ್ರೂ ನಮಗೆ ಸೇನೆ ಮುಖಾಂತರನೇ ಮದುವೆ ಮಾಡೋದಾದರೂ ಮಿನಿಮಮ್ 50,000-75,000 ಈ ಥರ ನಮಗೆ ಬೆನಿಫಿಟ್ಸ್ ಕೊಡ್ತಾರೆ. ಅದಲ್ಲದೆ ಮಕ್ಕಳು ಯಾವಾಗದವರೆಗೆ ಮ್ಯಾರೇಜ್ ಆಗಲ್ಲ, ಈಗ ಗಂಡು ಮಗ ಆದರೆ ಮಿನಿಮಮ್ 18 ಇಯರ್ಸ್ ವರೆಗೆ ಅವನು ಫಾದರ್ಸ್ಗೆ ಡಿಪೆಂಡ್ ಆಗಿರ್ತಾನೆ. ಹೆಣ್ಣು ಮಕ್ಕಳು ಯಾವಾಗವರೆಗೆ ಮದುವೆ ಆಗಲ್ಲ ಅವರಿಗೆ ಬೇಕಾದ ಫೆಸಿಲಿಟಿ ಎಜುಕೇಷನ್ ಮಾಡೋದಾದರೆ ಎಲ್ಲ ಗೌರ್ಮೆಂಟ್ ಅದಕ್ಕೆ ಪರ್ಸೆಂಟೇಜ್ ಫೀಸ್ ಇದು ಕನ್ಸೆಷನ್ಸ್ ಅದು ಅಲ್ಲದೆ ವೇಕೆನ್ಸಿ ನಮಗೆ ಈ ಥರ ಎಲ್ಲ ಬೆನಿಫಿಟ್ಸ್ ಕೊಡ್ತಾರೆ. ಅದರಿಂದ ಮಕ್ಕಳಿಗೆ ಒಳ್ಳೆ ಬೆನಿಫಿಟ್ ಇದೆ. ಮುಂದೆ ಸೇರುವವರೆಗೂ ನಮ್ಮ ಉದ್ದೇಶ ಏನಂದರೆ ಎಲ್ರಿಗೂ ದೇಶ ಸೇವೆ ಮಾಡಲಿಕ್ಕೆ ಸಿಗುವುದಿಲ್ಲ. ಹೌದು ಸರ್, ಕರೆಕ್ಟ್ ಕರೆಕ್ಟ್. ದೇಶ ಸೇವೆ ಮಾಡ್ಲಿಕ್ಕೆ ಆಗುದಾದ್ರೆ ಸೇನೆಯಲ್ಲಿ ಸೇರಿಯೇ ಮಾಡ್ಬೇಕು ಅಂತ ಏನಿಲ್ಲ. ಹೊರಗಡೆನೆ ನಾವು ಇಲ್ಲಿ ಪರಿಸರದಲ್ಲೂ ನಮ್ಮ ಮನೆ ಅಕ್ಕಪಕ್ಕದಲ್ಲೂ ನಾವು ದೇಶ ಸೇವೆ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಸೇನೆಗೆ ಸೇರಿದ್ರೆ ಒಂದು ರೆಸ್ಪೆಕ್ಟ್ ಒಂದು ಇದಿದೆ. ಅಂದ್ರೆ ನಾವು ಒಂದು ದೇಶವನ್ನು ಸೇವೆ ಮಾಡಿದ್ದೇವೆ, ದೇಶವನ್ನು ಕಾಯುವಂತ ಕೆಲಸ ಮಾಡಿದ್ದೇವೆ ಅಂತ ಒಂದು ನಮಗೂ ಹೆಮ್ಮೆ ಇರುತ್ತೆ. ನಮ್ಮ ಮನೆಯವರಿಗೂ ನಮ್ಮ ಫ್ಯಾಮಿಲಿ ಮಕ್ಕಳಿಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅದು. ಅದರಿಂದ ಎಲ್ಲರೂ ಸೇನೆಯಲ್ಲಿ ಸೇರಬೇಕು. ಸೇನೆಗೆ ಸೇರಿದ್ರೆ ಒಳ್ಳೆಯದು, ದೇಶವನ್ನು ಕಾಯುವ. ಅದು ಅಲ್ಲದೆ ಇಡೀ ಭಾರತ ದೇಶದಲ್ಲಿ ನಾವು ಯಾವ ರೀತಿಯ ಜನಗಳಿದ್ದಾರೆ ಅದನ್ನು ನೋಡುವಂಥ ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ ನಮಗೀಗ ಕರ್ನಾಟಕದಲ್ಲಿ ಕರ್ನಾಟಕ ಮಾತ್ರ ನೋಡ್ತೇವೆ, ಬೇರೆ ಅದರ್ ಸ್ಟೇಟಿಂದ ಯಾವ ಥರ ಇದ್ದಾರೆ ಅದನ್ನು ನೋಡುವಂಥ ಅವಕಾಶ ಇದೆ. ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಆಪರೇಟ್ ಮಾಡಬಹುದು. ವೈವಿಧ್ಯತೆಯಲ್ಲಿ ಏಕತೆ ಹೇಳುವಂತ ರೀತಿಯಲ್ಲಿ ನಾವು ಒಳ್ಳೆ ಅನುಭವ ಆಗುತ್ತೆ. ಅನುಭವವನ್ನು ಅನುಭವಿಸಬೇಕಾದ್ರೆ ಸೇನೆಯಲ್ಲಿ ನಮಗೆ ಅದರ ಸಂಪೂರ್ಣ ಅನುಭವ ಆಗ್ತದೆ ಅಂತ ನೀವು ಹೇಳ್ತೀರಿ. ಅನುಭವ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಿವೃತ್ತಿ ಜೀವನ ಹೇಗಿದೆ ಸರ್? ನೀವೀಗ ಎಲ್ಲಿ ವರ್ಕ್ ಮಾಡ್ಕೊಂಡಿದ್ದೀರಿ? ನಿವೃತ್ತಿ ಜೀವನ ನಾನು 2012 ರಿಟೈರ್ಮೆಂಟ್ ಆಗಿ ಪ್ರಸ್ತುತ ಈಗ ಕಾರ್ಕಳದ ಹನುಮಾನ್ ಕೈಗಾರಿಕಾ ತರಬೇತಿ ಸಂಸ್ಥೆ ಅಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ, ಅಂದರೆ ನಾವು ಏನು ಟೆಕ್ನಿಕಲ್ ಫೀಲ್ಡಲ್ಲಿ ಕಲ್ತು ಬಂದಿದ್ದೇವೆ ಅದನ್ನು ಮಕ್ಕಳಿಗೆ ಮತ್ತೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಇದರಿಂದ ITI ತರಬೇತಿ ಮಾಡಿದವರಿಗೂ ಮಕ್ಕಳಿಗೆ ನಾವು ಇಂಪ್ರೆಷನ್ ಮಾಡಿ ಸೇನೆಗೆ ಯಾವ ಥರ ಅಂದರೆ ಟೆಕ್ನಿಕಲ್ ಸೈಡಿಗೆ ಸೇರಬೇಕಾದ್ರೆ ITI ಡಿಪ್ಲೊಮಾ ಮಾಡಿದವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಅದರಿಂದ ನಾನು ಮಕ್ಕಳಿಗೆ ಇನ್ಸ್ಪಿರೇಷನ್ ಮಾಡ್ತಾ ಇದ್ದೀವಿ ಶಾಲೆಯಲ್ಲಿ. ಈಗ ನಾವು ಕಲಿಸ್ತಾ ಇರೋ ಶಾಲೆಯಲ್ಲೂ ಮಕ್ಕಳಿಗೆ ಹೇಳ್ತಾ ಇದ್ದೇವೆ, ನೀವು ಸೇನೆಗೆ ಸೇರಿದ್ರೆ ಈ ಥರ ಸ್ಟೆಪ್ ಮಾಡ್ಬೋದು, ಈ ಥರ ಮಾಡಿ. ಅದು ಅಲ್ಲದೆ ಈಗ ಒಂದು 3-4 ಮಕ್ಕಳು, ನಾನು 2012 ಜಾಯ್ನ್ ಆಗಿದ್ದಲ್ಲಿ ಅದು ಸೇರಿದ ಮೇಲೆ ಒಂದು 4-5 ಮಕ್ಕಳು ಈಗ ಆಲ್ರೆಡಿ ಸರ್ವಿಸ್ಗೆ ನನ್ನ ಕ್ಯಾಬ್ ಮುಖಾಂತರ ಕಳಿಸಿದ್ದಾರೆ. ಅದು ತುಂಬ ಸಂತೋಷದಿದೆ, ತುಂಬ ಖುಷಿಯ ವಿಚಾರ ಸರ್. ನಿಮಗೆ ಮಾತ್ರ ಅಲ್ಲ, ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಇದು ಅತ್ಯಂತ ಖುಷಿಯ ವಿಚಾರ. ಯಾಕೆ ಹೇಳಿದರೆ ಸೇನೆಗೆ ಸೇರಿದ್ರು ಅಂತ ಹೇಳಿದ ಕೂಡಲೇ ನಮಗೊಂದು ಹೆಮ್ಮೆ ಅಂತ ಅನಿಸ್ತದೆ ಸರ್. ಸರ್, ನಿಮ್ಮ ಸುದೀರ್ಘ 26 ವರ್ಷಗಳ ಸೇನಾ ಅವಧಿಯ ಅನುಭವವನ್ನು ನಮ್ಮೊಂದಿಗೆ ಇಷ್ಟೊತ್ತು ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು. ಇದು ಇವತ್ತಿನ ವೆಟರ್ನ್ ಹವೇಲ್ದಾರ್ ಜಿನಚಂದ್ರ ರಾಜ್ ಇವರ ಜೋಶ್ ಟಾಕ್. ಇದೇ ರೀತಿಯ ಜೋಶ್ ಟಾಕ್ಗಳಿಗಾಗಿ ಪ್ರತಿದಿನ ಸಂಜೆ 5 ಗಂಟೆಗೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕೈಂಡ್ ಕಾರ್ಕಳ ಯೂಟ್ಯೂಬ್ ಚಾನೆಲನ್ನು ವೀಕ್ಷಿಸಿ ಹಾಗೂ ಪ್ರೋತ್ಸಾಹಿಸಿ.